ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಲ್ಲ ಸರ್ಕಾರಿ ನೌಕರರಿಗೆ. ಅಪ್ಕಮಿಂಗ್ ಇವಾಗ 2023 ಈ ಒಂದು ವರ್ಷದಲ್ಲಿ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಡಿ ಎನಲ್ಲಿ ಹೈಕ್ ಸಿಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಜಸ್ಟ್ ನಾಟ್ ಪ್ರಿಡಿಕ್ಷನ್, ಇದು 100% ಸಿಕ್ಕೇ ಸಿಗುತ್ತೆ. ಏನಕ್ಕಂದರೆ ನಾವು ಇವಾಗ ನೋಡ್ತಿರುವಂಥದ್ದು AICPI ಇಂಡೆಕ್ಸ್. ಸೊ ಇದು ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ಪ್ರೈಸ್ ಇಂಡೆಕ್ಸನ್ನೇ ಕನ್ಸಿಡರ್ ಮಾಡಿಬಿಟ್ಟು ಎಷ್ಟು ತಿಂಗಳಿಗೆ ಎಷ್ಟು ಹೈಕ್ ನೀಡಬೇಕು ಅಂತ, 6 ತಿಂಗಳಿಗೆ ಎಷ್ಟು ಹೈಕ್ ನೀಡಬೇಕು ಮತ್ತು ನೆಕ್ಸ್ಟ್ 6 ತಿಂಗಳಿಗೆ ಎಷ್ಟು ಹೈಕ್ ನೀಡಬೇಕು ಅಂತ ಸರ್ಕಾರ ಇದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕಲಿ ಏನಿದೆ ಇದು AICPI ಇಂಡೆಕ್ಸ್, ಯಾವ ರೀತಿ ಡಿ ಎ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಆನ್ಲೈನ್ ಟೂಲ್ ಕೂಡ ಇದೆ, ಆ ಒಂದು ಟೂಲಲ್ಲೇ ನಾವು ಡಿ ಎ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ನೋಡ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರರಿಗೆ ಡಿ ಎನ ಪ್ರತಿ 6 ತಿಂಗಳಿಗೊಮ್ಮೆ ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಲಾಸ್ಟ್ ಟೈಮ್ ಜುಲೈ 2022 ಇನ್ಕ್ರೀಸ್ ಮಾಡಲಾಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ಜನವರಿ ನಡೀತಾ ಇದೆ, ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ನೆಕ್ಸ್ಟ್ ಡಿ ಎ ಇನ್ಕ್ರಿಮೆಂಟ್ನ ನೀಡಬೇಕಾಗುತ್ತೆ ಸರ್ಕಾರ. ಸೊ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ಕೂಡ 3.75% ನೀಡಿದೆ ಮತ್ತು ಕೇಂದ್ರ ಸರ್ಕಾರ 4% ನೀಡಿತ್ತು. ಸೊ ಯಾವಾಗ ಕೇಂದ್ರ ಸರ್ಕಾರ 4% ನೀಡುತ್ತೆ ಸೊ ಅಷ್ಟೇ ಡಿ ಎ ಹೈಕ್ನ ರಾಜ್ಯ ಸರ್ಕಾರ ಕೂಡ ನೀಡುವಂಥದ್ದು ಸಂಪ್ರದಾಯವಾಗಿದೆ. ಹಾಗಾಗಿ ಈ ಒಂದು ವಿಡಿಯೋ ಬೋತ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ನೌಕರಿಗೆ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ. ಆಲ್ ರೈಟ್, ಸೊ ಮೊಟ್ಟ ಮೊದಲು ನಾವು ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಸೊ ಬೇಸಿಕಲಿ ದೇಶದಲ್ಲಿ ನಡೀತಿರುವಂಥ ಹಣದುಬ್ಬರಗಳ ಬಗ್ಗೆ, ಸೊ ಎಷ್ಟು ಹಣ ಜಾಸ್ತಿ ಆಗ್ತಿದೆ, ಎಷ್ಟು ಬೆಲೆಗಳು ಜಾಸ್ತಿ ಆಗ್ತಿದೆ ಅಂತ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ AICPI ಇಂಡೆಕ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ದರಗಳ ಬೆಲೆ ಯಾವ ರೀತಿ ಜಾಸ್ತಿ ಆಗುತ್ತೆ, ಹಣದುಬ್ಬರ ಅದೇ ರೀತಿಯಾಗಿ ಜಾಸ್ತಿ ಆಗುವಂಥದ್ದು. ಸೊ ಆದ್ದರಿಂದ ಈ ಒಂದು ಇಂಡೆಕ್ಸ್ CPI ಇಂಡೆಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಇಂಡೆಕ್ಸ್ ಜಾಸ್ತಿ ಆದಾಗ ಸರ್ಕಾರಿ ನೌಕರರಿಗೆ ಡೇ ಟು ಡೇ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗೋದ್ರಿಂದ ಸೊ ಅವರಿಗೆ ಜೀವನ ನಡೆಸೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಡಿ ಎನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಲಾಗುತ್ತದೆ. ಸೊ ಯಾವಾಗ ಈ ಒಂದು AICPI ಇಂಡೆಕ್ಸ್ ಕಡಿಮೆ ಆಗುತ್ತೆ, ಸೊ ವಸ್ತುಗಳ ಬೆಲೆ ಕಡಿಮೆಯಾದಾಗ ಈ ಒಂದು ಇಂಡೆಕ್ಸ್ ಕೂಡ ಕಡಿಮೆಯಾಗುವಂಥದ್ದು. ಸೊ ವಸ್ತುಗಳ ಬೆಲೆ ಕಡಿಮೆಯಾದಾಗ, ಹಣದುಬ್ಬರ ಕಡಿಮೆಯಾದಾಗ ಡಿ ಎನಲ್ಲಿಯೂ ಕೂಡ ಅಷ್ಟು ಗಣನೀಯ ಹೆಚ್ಚಳ ಮಾಡುವುದು ಅವಶ್ಯಕವಾಗಿರೋದಿಲ್ಲ. ಸೊ ಹಾಗಾಗಿ ಯಾವಾಗ AICPI ಇಂಡೆಕ್ಸ್ ಕಡಿಮೆ ಆಗುತ್ತೆ ಆವಾಗ ಡಿ ಎನಲ್ಲಿ ಬರೀ ಮೈನರ್ ಚೇಂಜಸನ್ನು ಮಾಡಲಾಗುತ್ತೆ ಆ್ಯಂಡ್ ಯುನೋ ಲೈಕ್ 1-2% ಹೈಕನ್ನು ನೀಡಲಾಗುತ್ತೆ. ಬಟ್ AICPI ಜಾಸ್ತಿ ಆದರೆ, ತುಂಬಾ ಜಾಸ್ತಿ ಆದರೆ ಅದಕ್ಕೆ ತಕ್ಕಂತೆ 4-5% ಡಿ ಎನಲ್ಲಿ ಹೈಕನ್ನು ನೀಡಲಾಗುತ್ತದೆ. ಸೊ ಹಾಗಾದರೆ ಇವಾಗ ಲಾಸ್ಟ್ ಒಂದು 4 ತಿಂಗಳಿಂದ ತುಂಬಾ ಜಾಸ್ತಿ ಆಗಿದೆ AICPI ಇಂಡೆಕ್ಸ್. ಸೊ ಹಾಗಾದರೆ ಈ ಒಂದು ರೇಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಡಿ ಎ? ಲಾಸ್ಟ್ ಟೈಮ್ 4% ನೀಡಿದ್ದಾರೆ, ಹಾಗಾದರೆ ಇವಾಗ 5-6% ಏನಾದರೂ ನೀಡ್ಬೋದಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು AICPI ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ. ಸೊ CPI IW ಬೇಸ್ 2016 100 ಮಂತ್ಲಿ ಇಂಡೆಕ್ಸ್ ಲೆಟರ್ ಅಂತ ಇಲ್ಲಿ ಬರೆಯಲಾಗಿದೆ. ಸೊ ಬೇಸಿಕಲಿ ನಾವು ನೋಡಬೇಕಾಗಿರುವಂಥದ್ದು 2022 ಇಸ್ವಿಗೆ. ಓಕೆ, ಸೊ 2022 ನೀವು ನೋಡೋದಾದರೆ ಫಸ್ಟ್ ಆಫ್ ಆಲ್ ಜನವರಿಯಿಂದ ನೋಡೋಣ. ಸೊ ಜನವರಿಯಲ್ಲಿ AICPI ಇಂಡೆಕ್ಸ್ 125 ಇದೆ, ಫೆಬ್ರವರಿಯಲ್ಲಿ 125.0, ಮಾರ್ಚ್ 2022 126 ಇದೆ, ಏಪ್ರಿಲ್ನಲ್ಲಿ 127 ಇದೆ, ಮೇನಲ್ಲಿ 129, ಜೂನ್ನಲ್ಲಿ 129, ಜುಲೈ 129, ಆಗಸ್ಟ್ 130, ಸೆಪ್ಟೆಂಬರ್ 131. ಸೊ ನೀವು ನೋಡ್ಬೋದು ಇಲ್ಲಿಂದ ಜಾಸ್ತಿ ಆಗ್ತಾ ಬಂದಿದೆ. ಸೊ ಲಾಸ್ಟ್ ಆಗಸ್ಟಿಂದ, ಸೊ ಜೂನ್ ಜುಲೈನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು ಆಲ್ರೆಡಿ ಮುಗಿದಿದೆ. ಸೊ ಇಲ್ಲಿಗೆ ಒಂದು ಟ್ರಯಲ್ ಮುಗೀತು, ಒಂದು ಡಿ ಎನ ನೀಡಿದ್ರು 4% ಹೈಕ್ ನೀಡಲಾಯಿತು. ಓಕೆ, ಸೊ ಅದಾದಮೇಲೆ ನಾವು ನೆಕ್ಸ್ಟ್ ನೋಡ್ತಿರುವಂಥದ್ದು ಈ ಒಂದು ಮಂತ್ಸ್ಗೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ್ಯಂಡ್ ಡಿಸೆಂಬರ್. ಇನ್ನು ಡಿಸೆಂಬರ್ದು ಅಪ್ಡೇಟ್ ಆಗಿಲ್ಲ. ಸೊ ಆಗುತ್ತೆ, ನೀವು ನೋಡೋದಾದರೆ ಈ ಕಡೆ 130, 131, 132, 132. ಸೊ ಇದು ಕಂಟಿನ್ಯೂಸ್ ಆಗಿ 130 ಮೇಲೇ ಇದೆ. ಸೊ ಈ ಒಂದು ಇಂಡೆಕ್ಸು 125-126 ಇರುವಾಗಲೇ ಸರ್ಕಾರ 4% ಹೈಕ್ ಕೊಟ್ಟಿದೆ ಅಂದರೆ ಇವಾಗ ಆಲ್ಮೋಸ್ಟ್ 7 ಪಾಯಿಂಟ್ ಜಾಸ್ತಿ ಆಗಿದೆ. ಸೊ 125-132 ನೀವು ನೋಡಿದ್ರೆ ಡಿಫ್ರೆನ್ಸು ಆಲ್ಮೋಸ್ಟ್ 7-8 ಪಾಯಿಂಟ್ ಜಾಸ್ತಿ ಆಗಿದೆ. ಸೊ ಅಫ್ಕೋರ್ಸ್ ಹಣದುಬ್ಬರ ಜಾಸ್ತಿ ಆಗಿದೆ ಅಂತ ಅರ್ಥ. ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅನ್ನೋದು ಇಲ್ಲಿ ತಿಳಿದು ಬರುತ್ತದೆ. ಸೊ ಹಾಗಾಗಿ ಬರೀ 125 ಇರುವಾಗ
4% ಹೈಕ್ ನೀಡಿರುವಂಥ ಸರ್ಕಾರ ಈವಾಗ 8.7% ಜಾಸ್ತಿ ಆದಾಗ ಅಟ್ಲೀಸ್ಟ್ 5-6% ಡಿ ಎನಲ್ಲಿ ಹೈಕ್ ನೀಡಲೇಬೇಕಾಗುತ್ತದೆ. ಸೊ ಇದು ಬಂದೇ ಬರುವಂಥದ್ದು, ಇಲ್ಲಿ ಅದಕ್ಕೆ ಪ್ರೂಫ್ ಇದೆ. ಸೊ ನಾವು ನೆಕ್ಸ್ಟ್ ಇದನ್ನು ಕೂಡ ಜಸ್ಟ್ 132 ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಡಿಸೆಂಬರ್ನ ಕೂಡ 132 ಅಂತ ಕನ್ಸಿಡರ್ ಮಾಡೋಣ. ಸೊ ಇವಾಗ ಒಂದು ಸಾಫ್ಟ್ವೇರ್ ಇದೆ, ಆ ಒಂದು ಸಾಫ್ಟ್ವೇರಲ್ಲಿ ಇವುಗಳನ್ನೆಲ್ಲ ಫೀಡ್ ಮಾಡಿದ್ರೆ ಸೊ ಅದು ಆಟೋಮೆಟಿಕ್ ಆಗಿ ಡಿ ಎ ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ತೋರಿಸುವಂಥದ್ದು. ಸೊ ಅದನ್ನು ನಾನು ಓಪನ್ ಮಾಡ್ತಿದ್ದೀನಿ, ಜಸ್ಟ್ ಅ ಸೆಕೆಂಡ್. ಆಲ್ ರೈಟ್ ಗೈಸ್, ಸೊ ನಾನು ಆ ಒಂದು ಟೂಲನ್ನು ಇವಾಗ ಓಪನ್ ಮಾಡಿದ್ದೀನಿ. ಸೊ ಎಕ್ಸ್ಪೆಕ್ಟೆಡ್ ಡಿ ಎ ಕ್ಯಾಲ್ಕುಲೇಟರ್ ಅಂತ ಜನವರಿ 2023 ಅಥವಾ ಫೆಬ್ರವರಿಯಲ್ಲಿ ನೀಡಿದ್ರೆ ಎಷ್ಟು ಡಿ ಎ ನೀಡ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಒಂದು ಕ್ಯಾಲ್ಕುಲೇಟ್ರಲ್ಲಿ ತುಂಬಾ ಸಿಂಪಲ್ ಆಗಿರುವಂಥ ಇಂಟರ್ಫೇಸ್ ಇದೆ. ಫಸ್ಟ್ ಆಫ್ ಆಲ್ ಮಂತ್ ಇರುತ್ತೆ, ಯಾವ ಒಂದು ತಿಂಗಳು, ಅದಾದಮೇಲೆ AICPIN ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ, ಆ್ಯಂಡ್ ಡಿ ಎ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ತೋರಿಸುತ್ತೆ. ಸೊ ಜುಲೈ ಇಲ್ಲೆಲ್ಲ ಆಗೋಗಿದೆ ಆಲ್ರೆಡಿ, ಜುಲೈಗೆ 38.64% ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಜುಲೈಯಲ್ಲಿ ಅಪ್ಡೇಟ್ ಆಯಿತು. ಸೊ ಅದಾದಮೇಲೆ ಆಗಸ್ಟ್ಗೆ ಈ ಒಂದು ಇಂಡಿಕೇಟರು ಎಷ್ಟಿದೆ, AICPI ಎಷ್ಟಿದೆ, 129 ಇದೆ. ಸೊ ನಾನು ಸ್ವಲ್ಪ ಇಂಕ್ ಚೇಂಜ್ ಮಾಡ್ತೀನಿ ಕಲರ್, ಓಕೆ ಇವಾಗ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ಜುಲೈನಲ್ಲಿ 129 ಇದೆ, ಅವಾಗ ಡಿ ಎ 38.64, ಆಗಸ್ಟ್ನಲ್ಲಿ 130 ಆಯಿತು, 39.29 ಆಗಬೇಕು, ಸೆಪ್ಟೆಂಬರ್ನಲ್ಲಿ 131, 40.02, ಅಕ್ಟೋಬರ್ನಲ್ಲಿ 132, 40.76, ನವೆಂಬರ್ನಲ್ಲಿ 132, 41.4. ಸೊ ಇವಾಗ ಈ ಒಂದು ಲಾಸ್ಟ್ ಜುಲೈನಲ್ಲಿ ಕೊಟ್ಟಿರೋದು ಬಿಟ್ಟರೆ, ಸೊ ಇದು ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರೆ, ಉಳಿದಿರುವಂಥದ್ದು 1, 2, 3, 4, 5. ಸೊ ಈ ಒಂದು ಕನ್ಸಿಡರ್ ಮಂತನ್ನು ಕನ್ಸಿಡರ್ ಮಾಡಿದ್ರೆ 5-6 ತಿಂಗಳೂ ಉಳಿದಿದೆ ಡಿಸೆಂಬರ್ಗೆ. ಸೊ ಲಾಸ್ಟ್ ಡಿಸೆಂಬರ್ದೊಂದು ಬಂದರೆ ನಮಗೆ ಫೈನಲ್ ಆಗಿ ಜನವರಿಯಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಡಿಸೆಂಬರಲ್ಲಿ ಇನ್ನೂ ಪಬ್ಲಿಷ್ ಆಗಿಲ್ಲ, ಬಟ್ ನಾವು ಅಸ್ಯೂಮ್ ಮಾಡೋಣ ಜಸ್ಟ್ 132 ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಎಷ್ಟಾಗುತ್ತೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದನ್ನು ನಾವು ಫೀಡ್ ಮಾಡಿದ ತಕ್ಷಣ ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ತೋರಿಸ್ತಾ ಇದೆ, 42.04 ಅಂತ ತೋರಿಸ್ತಾ ಇದೆ. ಸೊ ಸದ್ಯಕ್ಕೆ ಕೇಂದ್ರ ಸರ್ಕಾರಿ ನೌಕರಿಗೆ ನಡೀತಿರುವಂಥದ್ದು 38% ಡಿ ಎ. ಸೊ ಆ ಒಂದು 38%ಗೆ ಇಲ್ಲಿ 42 ಬರ್ತಾ ಇದೆ. ಸೊ ಹಾಗಾದರೆ ಖಂಡಿತವಾಗೂ ಇಲ್ಲಿ ಅಗೇನ್ 4-5% ಡಿ ಎನಲ್ಲಿ ಹೆಚ್ಚಳವಾಗುವಂಥದ್ದು. ಸೊ ಅಗೇನ್ 4-5% ಈ ಒಂದು ಜನವರಿ ಅಥವಾ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಎಲ್ಲ ಸರ್ಕಾರಿ ನೌಕರಿಗೆ ಡಿ ಎನಲ್ಲಿ ಹೆಚ್ಚಳ ಸಿಗುವಂಥದ್ದು. ಸೊ ಹಾಗಾಗಿ ಎಲ್ಲಕ್ಕಿಂತ ಕೆಳಮಟ್ಟದಲ್ಲಿರುವಂಥ ಗ್ರೂಪ್ ಡಿ ನೌಕರರಿಗೂ ಕೂಡ ಅಟ್ಲೀಸ್ಟ್ 500-1,000 ರೂಪಾಯಿ ಸಂಬಳದಲ್ಲಿ ಮಂತ್ಲಿ ವೇತನದಲ್ಲಿ ಹೆಚ್ಚಳವಾಗಲಿದೆ. ಸೊ ಈ ಒಂದು ಟೂಲಿಂದ ನಮಗೆ ಕ್ಲಿಯರ್ಲಿ ಅರ್ಥವಾಗುತ್ತಿರುವಂಥದ್ದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಡಿ ಎನ ಇನ್ಕ್ರೀಸ್ ಮಾಡಲಾಗುವುದು. ಅದು 4-5%, 38% ಇರುವಂಥ ಒಂದು ಡಿ ಎ 42-43% ಹೋಗುವಂಥದ್ದು, ಮತ್ತು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರದು ಕೂಡ ಸೇಮ್ 4-5% ಡಿ ಎನಲ್ಲಿ ಹೆಚ್ಚಳ ಸಿಗುವಂಥದ್ದು. ಸೊ ಈ ಒಂದು ವಿಡಿಯೋ ಒಳ್ಳೆಯದನ್ನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ. ನಿಮ್ಗೆ ಏನನ್ನಿಸುತ್ತೆ, ಪಾಸಿಬ್ಲಿ ಯಾವಾಗಿಂದ ಈ ಒಂದು ಡಿ ಎ ಹೈಕ್ ಜಾರಿಗೆ ಬರ್ಬೋದು, ಏನಕ್ಕಂದರೆ ಆಲ್ರೆಡಿ ಜನವರಿ ಸ್ಟಾರ್ಟ್ ಆಗಿಬಿಟ್ಟು ಇನ್ನೂ ಎಂಡ್ ಆಗ್ತಾ ಬರ್ತಿದೆ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಕೂಡ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರನಂಥ ಮಾಹಿತಿ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.